इप्पत्तु दिवसदिंद इडी बेंगळूरिनल्लि कर्नाटकदल्लि ಒಂದು ಆಸ್ಪತ್ರೆಯಲ್ಲಿ ಒಂದು ಬೆಡ್ ಸಿಗಬೇಕು ಅನ್ನೋದಕ್ಕೆ ಜನ ಯಾವ ರೀತಿ ರಸ್ತೆ ರಸ್ತೆಯಲ್ಲಿ ಸಾಯ್ತಾ ಇದ್ದಾರೆ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ಗುರ್ತು ಪರಿಚಯ ಇಲ್ಲದವರಿಗೆಲ್ಲ ಫೋನ್ ಮಾಡ್ಕೊಂಡು ಒಂದು ಬೆಡ್ ಕೊಡಿಸಿ ಹೆಂಗಾದರೂ ಮಾಡಿ ನಮ್ಮ ಮನೆಯವರನ್ನ ಉಳಿಸ್ಕೊಳ್ಬೇಕು ಅಂತ ಬೇಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ದಿವಸ ನೋಡ್ತಾ ಇದ್ದೀವಿ ನಮ್ಮೆಲ್ಲ ಶಾಸಕರ ಕಚೇರಿಗೆ ನಮ್ಮ ಎಂಪಿ ಆಫೀಸಿಗೆ ಸರ್ಕಾರದ ಅಧಿಕಾರಿಗಳಿಗೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಜನ ಫೋನ್ ಮಾಡಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಸಿ ಬೆಡ್ ವ್ಯವಸ್ಥೆ ಮಾಡಿಸಿ ಅಂತ ಹೇಳ್ತಾ ಇರ್ತಾರೆ ಯಾವ ಆಸ್ಪತ್ರೆಗೆ ಫೋನ್ ಮಾಡಿ ಬೆಡ್ ಇಲ್ಲ ಅಂತ ನೀವು ಯಾವ ಝೋನಿಗೆ ವಾರ್ ರೂಮಿಗೆ ಫೋನ್ ಮಾಡಿ ಬೆಡ್ ಇಲ್ಲ ಅಂತ ನೀವೆಲ್ಲರೂ ವೆಬ್ಸೈಟ್ ಮಾಡಿದಾರೆ ಇವರು ಬಿಬಿಎಂಪಿ ಅವರು CHBMS ಅಂತ ಒಂದು ಸೆಂಟ್ರಲ್ ಬೆಡ್ ಬುಕಿಂಗ್ ಸಾಫ್ಟ್ವೇರ್ ಅಂತ ಆ ಸಾಫ್ಟ್ವೇರ್ ಅಲ್ಲಿ ನೀವು ಹೋಗಿ ನೋಡಿದ್ರೆ ಪ್ರತಿ ದಿವಸ ಬೆಂಗಳೂರಲ್ಲಿ ಯಾವ ಬೆಡ್ ಬುಕ್ ಆಗಿರೋದಿಲ್ಲ ಎಲ್ಲದೂ ಬ್ಲಾಕ್ ಆಗಿರುತ್ತೆ ಯಾವುದು ಖಾಲಿ ಉಳಿದಿರೋದಿಲ್ಲ ನೀವು ಬಿಬಿಎಂಪಿಗೆ ಸತೀಶ್ ರೆಡ್ಡಿ ಅವರು ಮೂರು ಸತಿ MLA ಆಗಿರೋರು ಅವರು ನಮ್ಮ ಆಫೀಸಿಂದ ಫೋನ್ ಮಾಡಲಿ ಇವ್ರ ಆಫೀಸಿಂದ ಫೋನ್ ಮಾಡಲಿ ಒಬ್ಬನೇ ಒಬ್ಬ ಇಲ್ಲಿ ವಾರ್ ರೂಮಲ್ಲಿ ಇರುವಂತಹ ವ್ಯಕ್ತಿ ಒಂದು ಬೆಡ್ ಖಾಲಿ ಇದೆ ಅಂತ ಹೇಳಿದ್ರು ಎಲ್ಲರೂ ಬೆಡ್ ಖಾಲಿ ಬುಕ್ ಆಗೋಗಿದೆ ಸರ್ ಬುಕ್ ಆಗಿದೆ ಯಾವ ಬೆಡ್ ಆಗೋದಿಲ್ಲ ಅಂತ ಯಾಕೆ ಬೆಡ್ ಖಾಲಿ ಯಾಕೆ ಯಾವುದು ಬೆಡ್ ಅವೈಲಬಲ್ ಇರೋದಿಲ್ಲ ಅನ್ನೋದಕ್ಕೆ ನಾವು ಒಂದು 4-5 ದಿವಸದಿಂದ ಬಹಳ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿ ಇವತ್ತು ಒಂದು ಇಡೀ ಒಂದು ಕರ್ಮಕಾಂಡ ಬಯಲಾಗಿದೆ ಇವರು ಮಾಡುವಂತ ಮೋಡೆ ಸಾಪರಂಡೆ ಏನಿದೆ ಅಂತ ನಾನು ಬಹಳ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಮ್ಮ ಶಾಸಕರುಗಳೆಲ್ಲರೂ ಕೂಡ ಅವರು ಅವರವರ ಅನುಭವವನ್ನು ಹೇಳ್ತಾರೆ ಬಿಬಿಎಂಪಿಗೆ ಬೆಂಗಳೂರಿನಲ್ಲಿ ಪ್ರತಿ ತಕ್ಷಣ ಪಾಸಿಟಿವ್ ಆದ ತಕ್ಷಣ ಬಿಬಿಎಂಪಿಗೆ ಬಿಯು ನಂಬರ್ ಜನರೇಟ್ ಆಗಿ ಬಿಬಿಎಂಪಿ ವಾರ್ ರೂಮ್ಗಳಿಗೆ ನಂಬರ್ ಬರುತ್ತೆ ನೀವು ಬಸವನಗುಡಿ ನಿವಾಸಿಯಾಗಿದ್ದರೆ ಬೆಂಗಳೂರು ಸೌತ್ ವಾರ್ ರೂಮಿಗೆ ಈ ವ್ಯಕ್ತಿ ಪಾಸಿಟಿವ್ ಆಗಿದ್ದರೆ ಇದವ್ರ ನಂಬರು ಇದವ್ರ ಮನೆ ಅಡ್ರೆಸ್ಸು ಅಂತ ಡೀಟೇಲ್ಸ್ ಬರುತ್ತೆ ತಕ್ಷಣದಲ್ಲಿ ಬಿಬಿಎಂಪಿ ಕಡೆಯಿಂದ ಅವ್ರಿಗೆ ಫೋನ್ ಹೋಗುತ್ತೆ ಕೆಲವರಿಗೆ ಹೋಗುತ್ತೆ ಫೋನು ಅವರನ್ನು ವಿಚಾರಿಸ್ತಾರೆ ನಿಮಗೆ ಸಿಮ್ಟೊಮ್ಯಾಟಿಕ್ ಇದ್ದೀರಾ ಎ ಸಿಮ್ಟೊಮ್ಯಾಟಿಕ್ ಇದ್ದೀರಾ ಹೋಮ್ ಐಸೋಲೇಷನಲ್ಲಿ ಇದ್ದೀರಾ ಅಥವಾ ಆಸ್ಪತ್ರೆ ಬೇಕಿದೆಯಾ ಅನ್ನೋದು ವಿಷಯ ಗೊತ್ತಾಗುತ್ತೆ ಯಾರು ಹೋಮ್ ಐಸೋಲೇಷನಲ್ಲಿ ಇರ್ತಾರೋ ಅಂಥ ವ್ಯಕ್ತಿಗಳಿಗೆ ಆಸ್ಪತ್ರೆಯ ಅವಶ್ಯಕತೆ ಇರೋದಿಲ್ಲ ಇವ್ರು ಏನು ಮಾಡ್ತಾರೆ ಇಮ್ಮಿಡಿಯೇಟಾಗಿ ಯಾರ್ಯಾರು ಹೋಮ್ ಐಸೋಲೇಷನ್ನಲ್ಲಿ ಇದ್ದಾರೆ ಈ ವ್ಯಕ್ತಿಗಳು ಈ ವ್ಯಕ್ತಿಗಳ ಹೆಸರಿನಲ್ಲಿ ಬೆಡ್ನ ಆಸ್ಪತ್ರೆಯಲ್ಲಿ ಬ್ಲಾಕ್ ಮಾಡ್ತಾರೆ ಯಾರು ಮಾಡ್ತಾರೆ ಇದನ್ನು ಬಿಬಿಎಂಪಿ ವಾರ್ ರೂಮ್ನಲ್ಲಿ ಯಾರಿಗೆ ಒಂದು 5-6 ಜನಕ್ಕೆ ಇನ್ಚಾರ್ಜ್ ಕೊಟ್ಟು ಕೂರಿಸಿದಾರಲ್ಲ ಅವ್ರು ಯಾರೂ ಸರ್ಕಾರದ ಅಧಿಕಾರಿಗಳಲ್ಲ ಯಾವುದೋ ಏಜೆನ್ಸಿಯವರವರು ಆ ಏಜೆನ್ಸಿಯವರು ಇಮ್ಮಿಡಿಯೇಟಾಗಿ ಬೆಡ್ನ ಬ್ಲಾಕ್ ಮಾಡ್ತಾರೆ ಬೆಡ್ನ ಬ್ಲಾಕ್ ಮಾಡಿದ ತಕ್ಷಣ ನಿಮಗೆ ನನಗೆ ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಎಲ್ರಿಗೂನು ಬೆಡ್ ಇಲ್ಲ ಅಂತ ತೋರಿಸುತ್ತೆ ಆದರೆ ಆ ಬೆಡ್ಡು ಖಾಲಿ ಇರುತ್ತೆ ಆ ಬೆಡ್ಡು ಯಾವುದೋ ಒಬ್ಬ ಎಸಿಮ್ಟೊಮ್ಯಾಟಿಕ್ ವ್ಯಕ್ತಿ ಹೆಸರಿನಲ್ಲಿ ಬುಕ್ ಮಾಡಿರ್ತಾರೆ 12 ಗಂಟೆಗಳ ಕಾಲ ಯಾವುದೋ ಒಬ್ಬರು ಹೆಸರಲ್ಲಿ ಬುಕ್ ಮಾಡಿ ಅದು ಆಟೋ ಅನ್ಬ್ಲಾಕ್ ಆಗ್ಲಿಕ್ಕೆ 12 ಗಂಟೆ ಆಗುತ್ತೆ ಉದಾಹರಣೆಗೆ ಎ ಅನ್ನೋ ವ್ಯಕ್ತಿ ಹೆಸರಿನಲ್ಲಿ ಬುಕ್ ಮಾಡ್ತಾರೆ ಬೆಡ್ನ 12 ಗಂಟೆ ಒಳಗಡೆ ಅವನ ಆಸ್ಪತ್ರೆಗೆ ಹೋಗಲಿಲ್ಲ ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ಆಟೋಮೆಟಿಕ್ ಆಗಿ ಅದು ಅನ್ಬ್ಲಾಕ್ ಆಗುತ್ತೆ ಈ ರೀತಿ 12 ಗಂಟೆಗಳ ಏನು ಸಮಯಾವಕಾಶ ಇರುತ್ತೆ ಈ 12 ಗಂಟೆಗಳ ಸಮಯಾವಕಾಶದ ಒಳಗಡೆ ಇವರು ಯಾರು ಇವರಿಗೆ ಹೊರಗಡೆ ವ್ಯವಹಾರ ಕುದುರಿಸ್ತಾರೋ ಅಂಥ ವ್ಯಕ್ತಿಗಳ ಜೊತೆಗೆ ಇವರು ಅವರಿಗೆ ಬೆಡ್ನ ಅಲಾಟ್ ಮಾಡಿಕೊಡ್ತಾರೆ ಯಾರು ಇಲ್ಲಿ MOH ಇರ್ತಾರೆ ಇಲ್ಲಿ ಯಾವುದೋ ಬೇರೆ ಅಧಿಕಾರಿ ಇರ್ತಾರೆ ಅಂಥವ್ರ ಹತ್ರ ಕೊಡ್ತಾರೆ ನಾನು ಕೇಳೋದು MP ಹೇಳಿದ್ರು ಅಂತ ಬೆಡ್ ಸಿಗಬಾರ್ದು MLA ಹೇಳಿದ್ರು ಅಂತ ಬೆಡ್ ಸಿಗಬಾರ್ದು ಯಾರಿಗೆ ಹೆಲ್ಪ್ ಲೈನಿಗೆ ಫೋನ್ ಮಾಡಿರ್ತಾರೋ ಹೆಲ್ಪ್ ಲೈನಿಗೆ ಫೋನ್ ಮಾಡಿರುವಂಥ ವ್ಯಕ್ತಿ ಅವ್ರ SPO2 ಕಡಿಮೆ ಆಗ್ತಾ ಇದೆ ಅವ್ರಿಗೆ ಆಸ್ಪತ್ರೆ ಅವಶ್ಯಕತೆ ಇದೆ ಅಂತಂದರೆ ಮೆರಿಟ್ ಆಧಾರದ ಮೇಲೆ ಅವ್ರಿಗೆ ಸಿಗಬೇಕು MP ಗೊತ್ತಿದ್ದಾರೆ DCP ಹೇಳಿದ್ರು ಇನ್ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಬೆಡ್ ಸಿಗೋದಲ್ಲ ಇವತ್ತು ಜನ ಬೆಡ್ ಇಲ್ದಲೆ SMS ಆಗ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ ಆಗ್ತಾರೆ ಟ್ವಿಟರಲ್ಲಿ ಆಗ್ತಾರೆ ಫೇಸ್ಬುಕ್ಕಲ್ಲಿ ಆಗ್ತಾರೆ ಇದ್ರ ಹೊರಗಡೆ ಸತೀಶ್ ರೆಡ್ಡಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥರ ಹೊರಗಡೆ ಒಂದು ದೊಡ್ಡ ದಂಧೆ ನಡೀತಾ ಇದೆ ಹೊರಗಡೆ ಅಂತ ನಿಮ್ದು ಯಾರ್ದೋ ಒಬ್ರು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾರೆ ದಯವಿಟ್ಟು ಅರ್ಜೆಂಟ್ ಬೆಡ್ ಬೇಕಿದೆ ಅಂತ ಅಂಥ ವ್ಯಕ್ತಿಗೆ ಇವ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ವ್ಯವಹಾರ ಕುದುರಿಸ್ತಾರೆ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಸೊ ಬೆಂಗಳೂರು ಸೌತ್ MP ಆಗಿ ಬೆಂಗಳೂರು ಸೌತನ್ನು ನಾನೊಂದು ಬೆಡ್ ಕೊಡಿಸ್ತೀನಿ ಅಂತ ನಾನು ಖಾತ್ರಿಯಿಂದ ಹೇಳೋಕ್ಕಾಗಲ್ಲ ಈ ಹೊರಗಡೆ ಇರುವಂಥ ಏಜೆಂಟ್ಗಳು 45,000 ಕೊಡಿ 50,000 ಕೊಡಿ ಅಂತ ವ್ಯಾಪಾರ ಮಾಡಿ ಇವರು ದಂಧೆ ಹಾಕ್ತಾ ಇದ್ದಾರೆ ಇನ್ನೊಂದು ವಿಷಯ ಬೆಂಗಳೂರಿನಲ್ಲಿ ಕಳೆದ 10 ದಿವಸಗಳಿಂದ ಸುಮಾರು 4,065 ಬೆಡ್ಗಳು ಆಟೋ ಅನ್ಬ್ಲಾಕ್ ಆಗಿದೆ ಅಂದರೆ 4,000 ಬೆಡ್ಗಳನ್ನು ಎಸಿಮ್ಟೊಮ್ಯಾಟಿಕ್ ವ್ಯಕ್ತಿಗಳ ಹೆಸರಿನಲ್ಲಿ ಅಥವಾ ಅವರಿಗೆ ಬೆಡ್ ಬೇಕಿಲ್ಲದಲ್ಲೇ ಇರುವಂಥ ವ್ಯಕ್ತಿಗಳ ಹೆಸರಿನಲ್ಲಿ ಬೆಡ್ನ ಬ್ಲಾಕ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಒಂದು ಶಾರ್ಟೇಜನ್ನು ಕ್ರಿಯೇಟ್ ಮಾಡಿ 12 ಗಂಟೆ ಆದಮೇಲೂ ಕೂಡ ಅವರು ಅಡ್ಮಿಷನ್ ಆಗದಲೆ ಅನ್ಬ್ಲಾಕ್ ಆಗಿರುವಂಥ 4,000 ಇದೆ ಉಸಿರು ಕಟ್ಟು ಸಾಯ್ತಾ ಇರಬೇಕಾದ್ರೆ ತಕ್ಷಣದಲ್ಲಿ ಬೆಡ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಜನ ಹೋಗ್ಲಿಕ್ಕೆ ಹೋಗ್ತಾರೆ ಇಲ್ಲಿ 12 ಗಂಟೆ ಆದಮೇಲೂ ಒಬ್ಬ ಹೋಗಿಲ್ಲ ಆಸ್ಪತ್ರೆಗೆ ಅಂತಂದರೆ ಕಾರಣ ಏನು ಅಂದರೆ ಅವನಿಗೆ ಆಸ್ಪತ್ರೆ ಯಾರಿಗೆ ಹೋಗಬೇಕು ಅಂತಿಲ್ವೋ ಅಂಥ ವ್ಯಕ್ತಿ ಕೊಟ್ಟಿದ್ದಾರೆ ನಮ್ಮ ಆಫೀಸಿಂದ ನಾವು ಈ ರೀತಿ ಯಾರ್ಯಾವ ವ್ಯಕ್ತಿಗಳಿದ್ರು ಯಾರು ಎಸಿಮ್ಟೊಮ್ಯಾಟಿಕ್ ವ್ಯಕ್ತಿ ಹೆಸರಲ್ಲಿ ಅಡ್ಮಿಷನ್ ಆಗಿತ್ತು ಅಂಥ ವ್ಯಕ್ತಿಗಳ ಜೊತೆಗೆ ಫೋನ್ ಮೇಲೆ ಮಾತಾಡಿದ್ದೀವಿ ಆ ಫೋನ್ ಕಾನ್ವರ್ಸೇಷನ್ಗಳನ್ನೆಲ್ಲ ನಾನು ಮಾಧ್ಯಮದವ್ರ ಜೊತೆಗೆ ಆಗಲೇ ಶೇರ್ ಮಾಡಾಗಿದೆ ದಯವಿಟ್ಟು ಅದನ್ನು ಸಾರ್ವಜನಿಕರಿಗೆ ತೋರಿಸಿ ಅಧಿಕಾರಿಗಳಿಗೆ ಬಂಡವಾಳ ಬಯಲಾಗಲಿ
ಫೋನ್ ಮಾಡ್ತಾರೆ, ಆ ವ್ಯಕ್ತಿ ಗೊತ್ತೇ ಇಲ್ಲ ಅವ್ರ ಹೆಸರಲ್ಲಿ ಬೆಡ್ ಬುಕ್ ಆಗಿದೆ ಅಂತ, ಅವನ್ ಮನೇಲಿದ್ದಾನೆ. ಇಲ್ಲಿ ಕೆಲವು ಇನ್ಸ್ಟೆನ್ಸಸ್ಗಳಿದೆ. ಈ ಕೇಸಲ್ಲಿ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ 12 ಆಸ್ಪತ್ರೆಗಳಲ್ಲಿ ಅವನು ಕೋವಿಡ್ ಪಾಸಿಟಿವ್ ಆಗಿ ರಿಪೋರ್ಟ್ ಬಂದ 20 ದಿನದ ನಂತರ 12 ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ 12 ದಿನ ಬೆಡ್ ಬುಕ್ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ. ಒಂದೇ ಫ್ಯಾಮಿಲಿಲಿ ತಂದೆ ಸತ್ತೋಗಿರ್ತಾರೆ, ಮಕ್ಕಳು ಸತ್ತೋಗಿರ್ತಾರೆ, ಒಂದು ಸಣ್ಣ ಸಣ್ಣ ಮಕ್ಕಳು ಅನಾಥ ಆಗ್ತಾ ಇದ್ದಾರೆ. ಇವತ್ತು ಇಂಥ ಟೈಮ್ನಲ್ಲಿ ಇದನ್ನ ಇದು ಭ್ರಷ್ಟಾಚಾರ ಅಲ್ಲ, ಇದು 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 ಮರ್ಡರ್ ಇದು ಇವ್ರು ಮಾಡ್ತಾ ಇರೋದು. ಇವರು ಇದನ್ನ ಇವತ್ತು ಇದಕ್ಕೊಂದು ಹೈ ಪವರ್ಡ್ ಎನ್ಕ್ವೈರಿ ಆಗಲೇಬೇಕು ಇದಕ್ಕೆ. ಇದರಲ್ಲಿ ಇನ್ನೂ ಒಂದು ವಿಷಯ, ಕೆಲವು ಆಸ್ಪತ್ರೆಗಳಲ್ಲಿ ರಾತ್ರಿ 12 ಗಂಟೆಗೇನೆ ಬೆಡ್ ಬುಕ್ಕಿಂಗ್ ಆಗುತ್ತೆ. ಮಿಡ್ನೈಟ್ ಅಫೇರ್ ಇವರದ್ದು, ಇದು ಮಧ್ಯರಾತ್ರಿಯ ದಂಧೆ ನಡೆಸ್ತಾ ಇರೋದು ಇವರು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಯಾವ ಅಡ್ಮಿಷನ್ನು ಆಗಲ್ಲ. ರಾತ್ರಿ 12 ಗಂಟೆ 1 ನಿಮಿಷಕ್ಕೆ ಅಡ್ಮಿಷನ್ ಬೆಡ್ ಬುಕ್ಕಿಂಗ್ ಓಪನ್ ಆಗುತ್ತೆ, 12 ಗಂಟೆ 2 ನಿಮಿಷಕ್ಕೆ ಬೆಡ್ ಬ್ಲಾಕ್ ಆಗುತ್ತೆ, 12 ಗಂಟೆ 2 ನಿಮಿಷ 30 ಸೆಕೆಂಡಿಗೆ ಅಡ್ಮಿಷನ್ ಆಗುತ್ತೆ. ಹೆಂಗ್ರಿ ಸಾಧ್ಯ ಇದು? ಒಂದು ಕಡೆ 4,000 ಜನ 12 ಗಂಟೆ ಆದ್ರೂ ಅಡ್ಮಿಷನ್ ಆಗ್ದಲೇ ಇರುವಂಥ ವ್ಯಕ್ತಿಗಳು, ಇನ್ನೊಂದು ಕಡೆ ರಾತ್ರಿ 12 ಗಂಟೆಗೆ ಓಪನ್ನು 12 ಗಂಟೆ 1 ನಿಮಿಷಕ್ಕೆ ಅಡ್ಮಿಷನ್. ಯಾವುದಂದೆ ಇದು? ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ. ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದ್ರು, ಕ್ಯಾಬಿನೆಟ್ ಮೀಟಿಂಗ್ ಇದೆ ಈಗ 5:30, ದಯವಿಟ್ಟು ತಾವೆಲ್ಲರೂ ಬನ್ನಿ. ಯಾವ್ಯಾವ ಅಧಿಕಾರಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಜೈಲಿಗೆ ಅಟ್ಟಿಸ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಭರವಸೆ ಕೊಟ್ಟಿದ್ದಾರೆ. ರಾಜ್ಯದ ಜನತೆಯ ಪರವಾಗಿ, ಬೆಂಗಳೂರಿನ ಜನತೆಯ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೊಂದು ಹೈ ಪವರ್ಡ್ ಕಮಿಟಿ ಮಾಡಿ, ಈ ಯಾವ್ಯಾವ ಅಧಿಕಾರಿಗಳು, ಹೊರಗಡೆ ಇರುವಂಥ ಏಜೆಂಟ್ಗಳು, ಪ್ರೈವೇಟ್ ಆಸ್ಪತ್ರೆಯಲ್ಲಿ BBMP ಕಡೆಯಿಂದ ಇರುವಂಥ ಆರೋಗ್ಯ ಮಿತ್ರಗಳು, ಇಲ್ಲಿ ಅಪಾಯಿಂಟ್ ಆಗಿರುವಂಥ ಏಜೆನ್ಸಿಯವರು, ಅವ್ರು ಯಾರ್ಯಾರು ಇದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರದ್ದು CDR ತೆಗಿಬೇಕು, ಯಾರು ಯಾರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು, ಪ್ರತಿ ಒಬ್ಬರನ್ನು ಒದ್ದು ಒಳಗೆ ಹಾಕಿಸ್ಬೇಕು. ವಲ್ಚರ್ಸ್ಗಳು ಇವರೆಲ್ಲರೂ, ಇದು ಸಾಮಾನ್ಯ ಭ್ರಷ್ಟಾಚಾರ ಅಲ್ಲ ಇವ್ರು ಮಾಡ್ತಾ ಇರೋದು. ಇದು ಹುಳ ಬಿತ್ಸಾಯ್ತಾರೆ ಯಾರ್ಯಾರು ಇದರನ್ನೆಲ್ಲ ಇದನ್ನು ಮಾಡ್ತಾ ಇರೋರು ಇವರುಗಳು. ಇದರದ್ದು ಬೇರೆ ಡೀಟೇಲ್ಸ್ ಏನಿದೆ ಅನ್ನೋದನ್ನ ಸತೀಶ್ ರೆಡ್ಡಿ ಅವ್ರು ಹೇಳ್ತಾರೆ, ಶಾಸಕರುಗಳು ಇಬ್ಬರು ಇದ್ದಾರೆ, ಇಬ್ಬರು ಹೇಳ್ತಾರೆ. ಇದರದ್ದು ಈ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ತಲೆ ದಂಡ ಆಗಬೇಕು, ಹೈ ಪವರ್ಡ್ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿಯ ಜೊತೆಗೆ ನಾಳೆ ಬೆಳಗ್ಗೆ ಎನ್ಕ್ವೈರಿ ಆಗೋದ್ರಿಂದ ಸತ್ತಿರೋರು ನಾಳೆ ಬರೋದಿಲ್ಲ, ಅಟ್ಲೀಸ್ಟ್ ಇನ್ನು ಯಾರು ಇವತ್ತಿದ್ದಾರೆ ಅವ್ರನ್ನ ಬದುಕಿಸುವಂಥ ಪ್ರಯತ್ನ ಮಾಡ್ಬೋದು. ನಾವು ಇವತ್ತಿಂದನೇ ಈ ವ್ಯವಸ್ಥೆ ಬದಲಾಗಬೇಕು, ಸಾಫ್ಟ್ವೇರ್ ಅಲ್ಲಿರುವಂಥ ಸಮಸ್ಯೆಗಳು ಬದಲಾಗಬೇಕು. ನಾನು ಈ ಡೇಟಾ ಪಡ್ಕೊಳ್ಳೋಕ್ಕೆ, ನಾನು ನಿಮ್ಮ ಹತ್ರ ಇವತ್ತು ಹೇಳ್ತಿದ್ದೀನಿ, ಒಬ್ಬ MP ಆಗಿ ಈ ಡೇಟಾ ಪಡ್ಕೊಳ್ಳೋಕ್ಕೆ ನಾನು ಪಟ್ಟಂತ ಹರಸಾಹಸ ನಾನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಯಾವ ಅಧಿಕಾರಿನೂ ಡೇಟಾ ಕೊಡೋದಿಲ್ಲ. ರಾತ್ರಿ 2:30-3 ಗಂಟೆ ತನಕ ಬೆನ್ಬಿಡದ ಬೇತಾಳ ತರ ನಾವು ಹಿಂದೆ ಬಿದ್ದಿದ್ರಿಂದ ಈ ಡೇಟಾ ಸಿಕ್ಕಿತ್ತು. 100,000 ಡೇಟಾನ ನಾವು ಅನಲೈಸ್ ಮಾಡಿ ಸುಮಾರು 1,500 ಕೇಸ್ಗಳನ್ನ ನೋಡಿದ ಮೇಲೆ 5,000 ಕೇಸ್ಗಳ ಪ್ಯಾಟರ್ನ್ ಇದು ಗೊತ್ತಾಗ್ತಾ ಇರೋದು. 5,000 ಕೇಸ್ಗಳ ಪ್ಯಾಟರ್ನ್, ಇದು ಬರೀ ಸ್ಯಾಂಪಲ್ ಅಷ್ಟೇ ನಾನು ನಿಮ್ಮ ಎದುರುಗಡೆ ಇಡ್ತಾ ಇರೋದು. ಸರ್ಕಾರ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಒಂದು ಸಣ್ಣ ಉದಾಹರಣೆ ನಿಮಗೆ, ಹೋದ ವರ್ಷ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದ್ದಿದ್ದು ಸುಮಾರು 1,900 ಚಿಲ್ಲರೆ ಆಕ್ಸಿಜನ್ ಬೆಡ್. ಈ ವರ್ಷ ಯಡಿಯೂರಪ್ಪನವರು ಎಲ್ಲ ಪ್ರಯತ್ನ ಹಾಕಿ ಬೆಂಗಳೂರಿನಲ್ಲಿ ಇರುವಂಥದ್ದು 19,000 ಹೆಚ್ಚು ಆಕ್ಸಿಜನ್ ಬೆಡ್ ಕರ್ನಾಟಕದಲ್ಲಿ. ಆದರೆ ಈ ಬೆಡ್ಗಳನ್ನೆಲ್ಲ ಜಾಸ್ತಿ ಮಾಡಿದ್ರೆ ಬೆಡ್ ಯಾಕೆ ಸಿಗ್ತಾ ಇಲ್ಲ ಜನಕ್ಕೆ? ಈ ಒಂದಿಷ್ಟು ಜನ ಕಚ್ಡ ಆಫೀಸರ್ಗಳಿಂದ, ಈ ರೀತಿ ಜನರುಗಳನ್ನು ಇದನ್ನು ಮಾಡುವಂಥ ವ್ಯಕ್ತಿ ಏಜೆಂಟ್ಗಳಿಂದ, ಭ್ರಷ್ಟಾಚಾರಿಗಳಿಂದಾಗಿ ಜನಕ್ಕೆ ಇದ್ಯಾವುದೂ ಸಿಗ್ತಾ ಇಲ್ಲ. ಮಾತಾಡೋದು ಇನ್ನು ದಯವಿಟ್ಟು ಕೇಳಿ, ಇನ್ನು ಯಾವ್ಯಾವ ಥರ ಇದೆ ಇದ್ರ ಗೊತ್ತಾಗುತ್ತೆ ನಿಮಗೆ.